ಕೇಳ್ರಿ. ಹೆಚ್ಚುಗಡೆ ಒಂದು ಕೈಲಾಸ ಮಂಟಪ ಹತ್ರದ್ದು ಅವರ ಏನು ಸ್ಥಾಪನೆ ಮಾಡಿಕೊಟ್ಟಿರಲ್ರಿ, ಕರಿಂಚಿಂದಿತ್ತರಿ ಅವಾಗ ಅಷ್ಟು ಇಷ್ಟು ಬೆಳವಣಿಗೆ ಇದಾಕಿಲ್ಲ ಅವಾಗ ಅದ್ದವ್ರದ್ದಾಗ ರೀ, ಕಾಡು ಮುಡ್ಡಿ ಹಂಗಿತ್ತು ಅವಾಗ ಒಂದು ಮನೆ ಸಿದ್ದಪ್ಪದ್ದಾಗಳು ಅವರು ಸಂಚಾರ ಅಡ್ಡಾಡ್ಕೊಂತ ಒಂದು ಮನೆ ಮಾಡ್ಕೊತ ಹಿಂಗೆಲ್ಲ ಇದ್ದಾರೆ. ಇಷ್ಟೆಲ್ಲ ಸೌಭಾಗ್ಯ ಐಶ್ವರ್ಯ ಇರಾಕಿಲ್ಲ ಅವಾಗ, ಹಿಂದ್ಗಡೆ ತೈಲಿ ಕಡೆ ಬರ್ಬರ್ತು ಹಿಂಗೆಲ್ಲ ಆದ್ರಿ. ಶ್ರೀ ಶಿವಾನಂದ ಟ್ರಸ್ಟ್ ಕಮಿಟಿಯ ಕಾರ್ಯದರ್ಶಿಗಳಾದಂಥ ಭರತ್ ಸಂಪ್ರದಾಯ ಅವರು ಇವತ್ತು ನಮ್ಮ ಜೊತೆ ಈ ಒಂದು ಮಠದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಪಾಲ್ಗೊಂಡಿದ್ದಾರೆ. ಭರತ್ ಅವರೇ, ಈ ಮಠದ ಮುಂದಿನ ಜೀರ್ಣೋದ್ಧಾರ ಕಾರ್ಯವನ್ನು ತಾವು ಯಾವ ರೀತಿ ಯೋಜನೆ ಹಾಕಿಕೊಂಡಿದ್ದೀರಿ ಅನ್ನೋದನ್ನು ನಮ್ಮ ಮುಂದೆ ಸಂಕ್ಷಿಪ್ತವಾಗಿ ವಿವರಿಸ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಸರ್. ನಾವೇನಲ್ಲ ಸರ್, ಇವಾಗ ಸುಮಾರು ನಾವು ಇಲ್ಲಿ ಎಲ್ಲ ಜನರು ಅಂದರೆ ಊರು ಭಕ್ತರಾಗಿರ್ಬೋದು, ಅಥವಾ ಸುತ್ತಮುತ್ತ ಗ್ರಾಮದವರಾಗಿರ್ಬೋದು, ಸುಮಾರು ಇವಾಗ ನಾವು 4 ವರ್ಷದಿಂದ 5 ವರ್ಷ ಸರ್ ಇವಾಗ ನಾವು ಈ ಥರ ಪಾಲ್ಗೊಂಡು ಇಲ್ಲಿ ಅನೇಕ ಭಕ್ತರು ಅಥವಾ ಏನಾಗಿದ್ರು ಮೊದಲು ಹೆಂಗಿತ್ತಾರೆ ಸರ್, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಇರಲಿಲ್ಲ. ಈಗ ಸುಮಾರು ನಮ್ಮ ಗೆಳೆಯರಾಗಿರ್ಬೋದು, ನಮ್ಮ ಭಕ್ತರ ಉಲಿಕಿಟ್ಟ ಭಕ್ತರಾಗಿರ್ಬೋದು, ಸುತ್ತಮುತ್ತ ಭಕ್ತರಾಗಿರ್ಬೋದು, ಅವ್ರಿಗೆ ಏನು ಮಾಡ್ತಾಯಿದ್ರು ಆದಷ್ಟು ಮಠದ ಕಡೆ ಬರೋ ಥರ ನಡ್ಕೋತಾ ಇದ್ವಿ. ಅಂದರೆ ಅವ್ರಿಗೇನೋ ವ್ಯವಸ್ಥೆ ಅನುಕೂಲ ಮಾಡಿಕೊಡೋದು, ಇರೋದಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಆ ಥರದ್ದೆಲ್ಲ ಅನುಕೂಲ ಮಾಡಿಕೊಡ್ತಾಯಿದ್ರು ಅವ್ರಿಗೆ. ಈಗ ಮತ್ತು ಏನಪ್ಪ ಅಂದರೆ ಇಲ್ಲಿ ಏನಾಗಿತ್ತು ಅಂದರೆ ಇದಿಷ್ಟುವರೆಗೆ ಏನಾಗಿತ್ತು ಅಂದರೆ ಎಲ್ಲ ಭಕ್ತರು ಬರ್ತಾರೆ, ಭಕ್ತರು ಇದೆಲ್ಲ ನಡೀತಾರೆ ಪೂರ್ವದಿಂದ, ನಮಗೆ ತಿಳುವಳಿಕೆ ನಾವು ಹುಟ್ಟೋಕ್ಕಿಂತ ಮುಂಚೆ ಅಜ್ಜಾರು ಇದ್ದಾರೆ, ಅವಾಗಿಂದ ಇಲ್ಲಿವರೆಗೂ ಭಕ್ತರು ಇದ್ದಾರೆ, ಭಕ್ತರು ಇದ್ದಾರೆ, ಭಕ್ತರು ಇದ್ದಾರೆ ಹಂಗೆ ಈ ಥರ ಯಾವ ಊರಿಗೆ ಏನು ಭಕ್ತರು ಇದ್ದಾರೆ ಈ ಕಾರ್ಯಕ್ರಮ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇವಾಗ ನಾವು ಬಂದು ಏನು ಮಾಡತ್ತೀವಿ ಅಂದ್ರೆ ಅಷ್ಟೇ ಕಾರ್ಯಕ್ರಮ ಏನು ನಡೀತಾವೆ ಅಂತ ತಿಳುವಳಿಕೆ ಹೇಳತ್ತೀವಿ, ಆಟೋಮೆಟಿಕ್ಕಾಗಿ ಭಕ್ತರೆಲ್ಲ ಬರತ್ತೀವಿ. ಈಗ ಸುಮಾರು ಇದು 2 ವರ್ಷ ಆಯ್ತು ಇವಾಗ, ಸೆಪ್ಟೆಂಬರ್ 20 ಅಜ್ಜಾರ ಪುಣ್ಯತಿಥಿ ಇರುತ್ತೆ, ಅದು ಏನಾಗಿತ್ತು ಅಂದರೆ ಅಷ್ಟು ಜನ ಇದಕ್ಕೆ ಸಂಕ್ಷಿಪ್ತವಾಗಿ ಮಾಡ್ತಾಯಿದ್ರು. ಇವಾಗ ಏನಪ್ಪ ನಮ್ಮ ಭಕ್ತರು ಜಾಸ್ತಿ ಜನ ಸೇರ್ತಾಯಿದ್ದಾರೆ, ಎಲ್ಲರೂ ಬಂದು ನಮ್ಮ ಅಭಿಪ್ರಾಯ ಕೇಳಿದ್ರು, ಇಲ್ಲ ಜಾಸ್ತಿ ಜನ ಮಾಡೋಣ ಸೇರಿಸೋಣ, ಸ್ವಲ್ಪ ಸುಮಾರು ಒಬ್ಬ ಪ್ರವಚನ ಹೇಳಿಸೋಣ ಈ ಥರ ಎಲ್ಲ ಬೇಡ್ಕೊಂಡ್ರಿ. ಅದಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಏನು ಮಾಡಿದಂದರೆ ಒಂದು ಹೋದ ವರ್ಷದಿಂದ ಸುಮಾರು 1 ವರ್ಷ ಆಯ್ತು ಇವಾಗ, ಎಲ್ಲ ಅನೇಕ ಮಠಾಧೀಶರನ್ನು ಕರೆಸಿ ಪ್ರವಚನ ಕಾರ್ಯಕ್ರಮ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಅನ್ನಪ್ರಸಾದ ಆಗಿರ್ಬೋದು, ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಇಲ್ಲಿ ಈ ಥರ ಸುಮಾರು ಸುತ್ತಮುತ್ತ ಹಳ್ಳಿಗೆ ಕಲ್ಯಾಣ ಮಂಟಪದ ಅವಶ್ಯಕತೆ ಇರ್ತೀರಿ ದೇವಸ್ಥಾನಕ್ಕೆ. ಇಲ್ಲಿ ಏನಾಗಿತ್ತು ಕಲ್ಯಾಣ ಮಂಟಪಗಳಂದರೆ ಪ್ರೈವೇಟ್ ಒಳಗೆ ಏನು ಮಾಡ್ತಾರಂದು ಅನೇಕ ದೊಡ್ಡ ದೊಡ್ಡ ಅಮೌಂಟ್ ಕೇಳ್ತಾರೆ, 1 ಲಕ್ಷ 1.5 ಲಕ್ಷ. ಅಂಥವ್ರಿಗೆ ಏನಿದೆ ಬಡ ಜನರಿಗೆ ಇಲ್ಲಿ ವಿವಾಹ ಮಾಡ್ಕೊಳ್ಳೋಕೆ ತೊಂದರೆ ಆಗ್ತಾಯಿದ್ರಿ. ಅದಕ್ಕೆ ನಾವೀಗ ಸ್ಥಳೀಯ ನಮ್ಮ ಶಾಸಕರಿಗೆ ಏನು ಮಾಡೋಣ, ಸ್ಥಳೀಯ ಶಾಸಕರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಒಂದು ಕಲ್ಯಾಣ ಮಂಟಪದ ಬಗ್ಗೆ ಬೇಡಿಕೆ ಇಟ್ಟಿದ್ದೀವಿ, ಅವರು ಮಾಡಿಕೊಡ್ತಿದ್ದ ಭರವಸೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಾವು ಏನಾಗಿದ್ರೆ ಕಲ್ಯಾಣ ಮಂಟಪ ಮಾಡಿದ್ಮೇಲೆ ಇಷ್ಟವಂತ ಅಮೌಂಟ್ ಇಲ್ಲ, ಬಡವರಿಗೆ ಸಹಾಯ ಆಗಲಿ ಅಂತೇಳಿ ನಾವು ಉದ್ದೇಶದಿಂದ ಎಲ್ಲದೂ ಮಠ ಉದ್ದಾರ ಆಗಲಿ ಅಥವಾ ಬಡವರಿಗೆ ಸಹಾಯ ಆಗಲಿ ಅನ್ಕೊಂಡಿಂದ ಈ ಥರ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ರೀ. ಆಮೇಲೆ ಈಗ ಒಂದು ಸುಮಾರು ಬಂದರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರಲಿಲ್ಲ, ಎಲ್ಲರೂ ಬುದೂರಿಂದ, ಯಾಕಂದ್ರೆ ಹಾವೇರಿ ಭಕ್ತರು ಬರ್ತಾರೆ, ಅಜ್ಜಾರ ಮೂಲತಃ ಬಿದಿರಿ ಅವರು ಅಲ್ಲಿ ಹಾವೇರಿ ಡಿಸ್ಟಿಕ್, ಅಲ್ಲಿಂದ ಭಕ್ತರು ಇವಾಗಾದರೂ ಬರ್ತಾರೆ, ಸುಮಾರು ಜನ ನಡ್ಕೊಂಡು ಬರ್ತಾರೆ, ಪಾದಯಾತ್ರೆ ಬರ್ತಾ ಇದ್ದಾರೆ, ಅಂಥವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಇರಲಿಲ್ಲ, ಅನಾನುಕೂಲ ಇತ್ತು. ಇವಾಗ ಅದನ್ನು ಸ್ಥಳೀಯ ಶಾಸಕರಿಗೆ ಹೇಳಿ ಉಳ್ಕೋ ವ್ಯವಸ್ಥೆ ತಮ್ಮ ಯಾತ್ರಿ ನಿವಾಸ ಒಂದು ಮಂಜೂರು ಮಾಡ್ಕೊಂಡಿದ್ವಿ, ಅವರು ಮಾಡಿಕೊಟ್ಟಿದ್ದಾರೆ. 25 ಸುಮಾರು 25 ಪಾದಷ್ಟು ಸ್ಯಾಂಕ್ಷನ್ ಆಗಿತ್ತು ರೀ. ಉಳ್ಕೋ ವ್ಯವಸ್ಥೆ ಮಾಡಿದ್ರೆ ಬಂದು ಯಾರೋ ಒಂದಿನ ಬಂದು ಉಳಿದುಕೊಂಡು ವಿಶ್ರಾಂತಿ ಮಾಡೋಕ್ಕೊಂದು ಅನುಕೂಲ ಮಾಡಿಕೊಟ್ಟಿದ್ರಿ. ಮುಂದೆ ಬಂದು ನಾವು ಏನಂತಾರೆ ನಮಗೆ ಸಹಪಾಠಿಗಳ ಜೊತೆ ಅಂದರೆ ಸುಮಾರು ಯಾರೂ ಬರಲಿಲ್ಲ ಭಕ್ತರು, ಇವಾಗ ಮೊದಲು ಯಾರೂ ಇರಲಿಲ್ಲ ದುಡಿಯೋಲಿಕ್ಕೆ, ಇವಾಗ ನಮ್ಮ ಜೊತೆಯಲ್ಲಿ ನಮ್ಮ ಗೆಳೆಯರು ಏನಿದ್ದಾರೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ, ಯಾವಾಗ ಕರೀತಾರೆ ಅವಾಗ ಬರ್ತಾರೆ, ದುಡಿತಾರೆ ಫ್ರೀಯಾಗಿ, ಯಾವುದೇ 1 ರೂಪಾಯಿ ಅಪೇಕ್ಷೆ ಇಲ್ಲದೆ ಬಂದು ದುಡಿತಾ ಇದ್ದಾರೆ. ಅದಕ್ಕೆ ಇದೇ ಥರ ನಾವು ಇನ್ನೂ ಸ್ವಲ್ಪ ಮುಂದಿನ ಇಂಪ್ರೂವ್ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದಾಗಿ ಮಾಡಬೇಕಂತೇಳಿ ಎಲ್ಲರೂ ಪ್ರಯತ್ನ ಪಡಾತೀವಿ. ಈ ಶಿವಾನಂದ ಮಹಾತ್ಮರನ್ನು ಗುರುತಿಸಿ ಅವರಿಗೆ ಈ ಒಂದು ಹುಲಿಕಟ್ಟಿ ಗ್ರಾಮದಲ್ಲಿ ಆಶ್ರಯ ಕೊಡಬೇಕು ಎಂಬ ಸದಿಚ್ಛೆಯಿಂದ 6 ಎಕರೆ ಭೂಮಿಯನ್ನು ದಾನ ಮಾಡಿದಂಥ ಮಹಾತ್ಮರು, ಮಹಾತ್ಮರ ಸುಪುತ್ರರು ಇವತ್ತು ನಮ್ಮ ಜೊತೆ ಇದ್ದಾರೆ. ಶೆಟ್ಟಪ್ಪ ಭೀಮಪ್ಪ ಮನ್ನಿಕೇರಿ ಇವರ ಸುಪುತ್ರರಾದ ಮನ್ನೋಣಿ, ಶೆಟ್ಟಪ್ಪ ಭೀಮಪ್ಪ ಮನ್ನೋಣಿ ಇವರ ಸುಪುತ್ರರಾದಂಥ ಮೂಗಪ್ಪ ಶೆಟ್ಟಪ್ಪ ಮನ್ನೋಣಿ ಮತ್ತು ಬಸಪ್ಪ ಬಸವಂತ ಕುರ್ಬರ್ ಇವರ ಸುಪುತ್ರರಾದಂಥ ಸುರೇಶ್ ಕುರ್ಬರ್, ಈ ಇಬ್ಬರು ಮಹಾತ್ಮರು ಇವತ್ತು ನಮ್ಮ ಜೊತೆ, ಈ ಭೂದಾನಿಗಳ ಸುಪುತ್ರರು ನಮ್ಮ ಜೊತೆ ಇದ್ದಾರೆ. ಅವರ ಅಭಿಪ್ರಾಯಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ಳುತ್ತಿದ್ದೀರಿ. ನೀವು ಭೂಮಿ ಇವರಿಗೆ ಮಹಾತ್ಮರಿಗೆ ಕೊಡಬೇಕಂತ ನಿಮ್ಮ ತಲೆಗೆ ಹೆಂಗೆ ವಿಚಾರ ಮಾಡ್ತಾರೆ? ನಮ್ಮ ಮಾವುಗಳು ಅವರು ಕೂಡ ಬಂದ್ರಿ ನಮ್ಮ ಮನೆಗೆ, ನಮ್ಮ ಮಾವುಗಳು ಅವರು ಕೂಡ ನಮ್ಮ ಮನೆಗೆ ಬಂದ್ರಿ, ಮತ್ತು ನಾವು ಕೊಟ್ಟಿದ್ದೀವಿ ಹಂಗೆ, ಮತ್ತು ನೀ ಹೆಂಗೆ ಕೊಡ್ತೀವಪ್ಪ ರೊಕ್ಕ ತೊಗೊಂಡು ಕೊಡ್ತೀವಿ ಹೆಂಗೆ ಮಾಡ್ತೀವಿ ನಮ್ಮ ತಂದೆನ ಅವ್ರು ಕೇಳ್ರಿ, ಕೇಳಿದಾಗ ಹಂಗಾರೆ ನೀವು ಹಂಗೆ ಕೊಡ್ತೀವಿ ಅಂದ್ರೆ ನಾವು ಹಂಗೆ ಕೊಡ್ತೀವಿ ಅಂತೇಳಿ ಅವ್ರು ಹ್ಞೂ ರೀ ಉಳಿಲಿ ಅಂತ ಕಾರ ಅವ್ರಿಗೆ ಅದು ಕಾಗಪತ್ರ ಅದು ಮಾಡಿ ದಾನಪತ್ರ ಅಂತೇಳಿ ಬರೆದು ಕೊಟ್ಟರು ರೀ. ಇದಕ್ಕೇನು ವ್ಯವಹಾರ ಏನು ಮಾಡಿಲ್ಲ, ಏನು ಇಲ್ಲರಿ, 10 ರೂಪಾಯಿ ತೊಗೊಂಡಿಲ್ಲರಿ, 10 ರೂಪಾಯಿ ತೊಗೊಂಡಿಲ್ಲರಿ ನಾವು. ಹ್ಞೂ ನೀವು ಹಂಗೆ ಕೊಡ್ತೀವಿ ಅಂದ್ಕೊಂಡು ನಾವು ಹಂಗೆ ಕೊಡ್ತೀವಿ ರೀ. ಸುಮಾರು 6 ಎಕರೆ ಮುಂದ್ರೆ ಅವ್ರನ್ನ ಅಜ್ಜ ಅವ್ರು ನಮ್ಮ ಹೊಲಕ್ಕೆ ಕರ್ಕೊಂಡು ಹೋದ್ವಿ ರೀ,
ಅಲ್ಲಿ ಒಂದು ಬಾಯಿ ಕಡಿಸಿದ್ವಿರಿ ಅವಾಗ ಕಾಲಕ್ಕೆ. ಹಂಗಾರೆ ಬಾಯಾಗ ನೀರು ನಿಲ್ಲೋದಲ್ಪ ಮತ್ತು ದೊಡ್ಡ ದೊಡ್ಡ ತೆಂಗಿನ ಗಿಡ ಹಚ್ಚು ಮತ್ತು ಮಠಕ್ಕೆ ತಂದಂಗೆ ತೆಂಗಿನಕಾಯಿ ಕೊಡಂದ್ರು. ಈ ಕಾಲಕ್ಕೂ ಈಗ ತೆಂಗಿನಕಾಯಿ ತಿಂದು ಹಾಕವರಲ್ಲಿ ಚಿಕ್ಕ ತೋಟ ಅವರು ಹಳಿ ಪ್ರಕಾರ ಎಲ್ಲ ನಡೆ ಆತ್ರಿ. ಈ ದನ ಬರ್ಕೊಟ್ಟ ನಂತರ ಕ್ರಮೇಣವಾಗಿ ನಾವು ನಮ್ಮ ಜೀವನದಲ್ಲಿ ಉತ್ತೀರ್ಣತೆಯನ್ನು ಕಂಡುಕೊಳ್ತಾ ಬಂದಿದ್ದೀವಿ. ಅವರು ದೈವಾಧೀನರಾದ ನಂತರ ದಿನೇ ದಿನೇ ಅವರ ಭಕ್ತರ ಸಂಖ್ಯೆ ಕೂಡ ಈ ಮಠಕ್ಕೆ ಹೆಚ್ಚಾಗುತ್ತಿದೆ. ಅಜ್ಜನವರು ಹಾಕಿಕೊಟ್ಟ ಮಾರ್ಗದಲ್ಲಿ ಇವತ್ತು ಯಾವ ರೀತಿ ನೀವು ಧಾರ್ಮಿಕ ಚಟುವಟಿಕೆಗಳನ್ನ ನೆರವೇರಿಸುತ್ತಿದ್ದೀರಿ, ಯಾವ ರೀತಿ ಪಾಲ್ಗೊಳ್ಳುತ್ತಿದ್ದೀರಿ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ನಮ್ಮ ಚಾನಲ್ಗೆ ಹೇಳಬೇಕಂತ ಕೇಳ್ಬೋದು. ಅಜ್ಜ ಅವ್ರು ಹಾಕಿಕೊಟ್ಟ ಮಾರ್ಗದೊಳಗೆ ಒಂದು ಮೂರ್ನಾಲ್ಕು ಕಾರ್ಯಕ್ರಮಗಳು ನಡೀತಾವ್ರಿ. ಮೊದಲನೇದೇ ಹೇಳ್ಬೇಕಂತಂದ್ರೆ ಶ್ರಾವಣ, ಶ್ರಾವಣ ಮಾಸದೊಳಗೆ ಒಂದು ತಿಂಗಳ ಪರ್ಯಂತರ ಇಲ್ಲಿ ನೋಡ್ಬೋದು ನೀವು ವೀಣೆ ಐತಿ, ಒಂದು ತಿಂಗಳ ಪರ್ಯಂತರ ವೀಣೆಯನ್ನು ಕೆಳಗಿಡುವುದಿಲ್ಲ ರೀ, ನಿರಂತರ 24 ತಾಸನು ಹಾಂ ಶಿವಾಯ ನಮಃ ಓಂ ನಮಃ ಶಿವ ಅನ್ನುವಂಥ ಸ್ಮರಣೆ ಭಜನೆ ಮಾಡ್ಕೊತ ಒಂದು ತಿಂಗಳ ಪರ್ಯಂತನೂ ಅದನ್ನು ಒಬ್ರು ಕೊಳಗೆ ಒಬ್ರು ತಪ್ಪಿರು ಒಬ್ರು ಒಬ್ರು ಆದ ನಂತರ ಒಬ್ರು ನಿರಂತರ ಭಕ್ತರು, ಹುಲಿ ಕಟ್ಟಿ ಆಗಲಿ ಸುತ್ತಮುತ್ತ ಹಳ್ಳಿಯಿಂದಾಗಲಿ ಎಲ್ಲರೂ ನಿರಂತರ ಭಕ್ತರು ಬರ್ತಿರ್ತಾರೆ. ಅವರು ತಮ್ಮ ತಮ್ಮ ಸೇವೆ ಎಷ್ಟು ಮಾಡೋಕ್ಕೆ ಸಾಧ್ಯ ಐತೆ ಲಾಸ್ಟ್ ಅವರು ನಿರಂತರ ಮಾಡ್ಕೊತ ಹೋಗ್ತಿರ್ತಾರೆ. ಆಮೇಲೆ ಶ್ರಾವಣದೊಳಗೆ ನಿರಂತರ ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಎರಡು ದಿನ ಸಿದ್ಧಾರೂಢರ ಚರಿತ್ರೆ ಪಾರಾಯಣ ನಡೀತಿದ್ರಿ. ಒಂದು ತಿಂಗಳ ಪರ್ಯಂತರನು ಶ್ರಾವಣ ತಿಂಗಳ ಪೂರ್ಣ ಮುಂಜಾನೆ ಸಾಯಂಕಾಲ ಎರಡು ಟೈಮ್ ನಡೀತಿದ್ರು. ಹಾಂ ಕೊನೆಗೆ ಅಮಾವಾಸ್ಯೆ ದಿನ ಕೊನೆಯ ಅಮಾವಾಸ್ಯೆ ಶ್ರಾವಣದ ಕೊನೆಯ ಅಮಾವಾಸ್ಯೆಗೆ ರೀ ಅವತ್ತು ಮಹಾಪ್ರಸಾದ ಇಟ್ಕೊಂಡ್ರಿ, ಎಲ್ಲ ದೂರ ದೂರಿಂದನೂ ಭಕ್ತರು ಬರ್ತಾರೆ, ದೊಡ್ಡ ಸಾಕಷ್ಟು ಜನ ಭಕ್ತರು ದೊಡ್ಡ ಪ್ರಮಾಣದಲ್ಲೂ ಮಹಾಪ್ರಸಾದ ಆಗ್ತಿದ್ರು. ಅದು ಶ್ರಾವಣದ ಮುಗಿದ ನಂತರ ಇದು ಮಹಾನವಮಿ, ಹಾಂ ಮಹಾನವಮಿ ಇಲ್ಲೇ ಪಕ್ಕದಲ್ಲಿ ಓಂಕಾರೇಶ್ವರಿ ದೇವಸ್ಥಾನ ಐತ್ರಿ ಇಲ್ಲಿ ನಮ್ಮ ಮಠದ ಆವರಣದೊಳಗೆ ಐತ್ರಿ. ಹಾಂ ಅಲ್ಲಿ 11 ದಿನದ ಪರ್ಯಂತರ ಅಲ್ಲೊಂದು ದೊಡ್ಡ ಅಗ್ನಿ ಇರ್ತೈತ್ರಿ. ಹಾಂ ಅಜ್ಜಾರಿದ್ದಾಗನ ಪ್ರಾರಂಭ ಮಾಡ್ಯಾರ. ಹಾಂ ಅವಾಗನ ಅಲ್ಲಿ ಒಬ್ಬರು ಭಕ್ತರು ಬಂದಿದ್ರು ಕರ್ಜಿಗೆ ಅವರು, ಹಾಂ ಬಸವನಪ್ಪ ಮಿಗಳ ಮನೆ ಅಂತೇಳಿ, ಅವರಿಗೆ ಅದನ್ನು ಅವ್ರು ಹಾಕಿಕೊಟ್ರು ಮಾರ್ಗ ಇದನ್ನು ನೀನು ನಿರಂತರ ನಡ್ಸ್ಕೊಂಡು ಹೋಗ್ಬೇಕಂತೇಳಿ. ಅವ್ರು ಅವ್ರ ಕಾಲದಿಂದನೂ ನಡ್ಸ್ಕೊಂಡು ಬಂದಾರೆ. ಇವತ್ತು ಅವ್ರಿಲ್ಲ, ಹಾಂ ಈಗ ಅವರ ಅವರ ಮಗ ಬರ್ತಾರೆ ಮತ್ತೀಗ. ಆಮೇಲೆ ಎಲ್ಲ ಹುಲಿಕಟ್ಟಿ ಭಕ್ತರು ಸುತ್ತಮುತ್ತಲಿನ ಭಕ್ತರು ಬರ್ತಾರೆ. 11 ದಿನದ ಪರ್ಯಂತರ ದೇವಿ ಪಾರಾಯಣ ನಡೀತೈತೆ ರೀ ಎರಡೂ ಸಮಯ. ಊರೊಳಗಿಂದ ಭಕ್ತರು ಮುಂಜಾನೆ ಸಾಯಂಕಾಲ ಎರಡೂ ಟೈಮ್ ನೈವೇದ್ಯ ತೊಗೊಂಬರ್ತಾರೆ. ನೈವೇದ್ಯ ಅಂದ್ರೆ ಇಲ್ಲಿ ಎಷ್ಟು ಜನ ಭಕ್ತರು ಆ ಟೈಮ್ನಾಗ ಕೊಡ್ತಾರೆ, ಎಲ್ಲರಿಗೂ ಪ್ರಸಾದ ಸಿಗುವಂಥ ರೀತಿ ಒಳಗೆ ಅವರ ತಮ್ಮ ಮನೆಯಿಂದ ಪ್ರಸಾದ ಎಲ್ಲರಿಗೂ, ಹಾಂ ಎಷ್ಟೇ ಜನ ಬಂದ್ರೂ ಹುಲಿಕಟ್ಟಿ ಗ್ರಾಮದ ಬರ್ತಾರೆ, ಹುಲಿಕಟ್ಟಿ ಗ್ರಾಮದಿಂದ ಅವ್ರ ಅಜ್ಜಾರ ಇದ್ದಾಗಿಂದನೂ ಹಾಂ ಇಂಥವ್ರು ಈ ನೀ ಭಕ್ತಪ್ಪ ಇವತ್ತು ಒಂದನೇ ದಿನ ಮುಂಜಾನೆ ತರಬೇಕು, ನೀ ಎರಡನೇ ದಿನ ಸಾಯಂಕಾಲ ತರಬೇಕು, ಹಿಂಗೆ ಆ ಸೆಟ್ ಮಾಡಿಬಿಟ್ಟಾರ. ಆ ಪ್ರಕಾರ ಇವತ್ತಿಗೇನು ನಿರಂತರ ನಡೀತಿದ್ರೆ 11 ದಿನಗಳ ಎರಡು ಟೈಮ್ ದೇವಿ ಪಾರಾಯಣ ನಡೀತಿದ್ರು ಮಹಾನವಮಿ ಒಳಗೆ. ಆಮೇಲೆ ಶಿವರಾತ್ರಿ ಒಳಗೆ ಶಿವರಾತ್ರಿ ಸಪ್ತಾಹ ಮಾಡ್ಕೊಂಬಂದಾರೆ ಅಮಾವಾಸ್ಯಕ್ಕಿಂತ ಮುಂಚೆ 7 ದಿನದಿಂದ. ಅಲ್ಲೇನು ಮುಂಜಾನೆ ಸಾಯಂಕಾಲ ಎರಡೂ ಟೈಮ್ ನಮ್ಮ ಸಿದ್ಧಾರೂಢರ ಪಾರಾಯಣ ನಡೀತಿದ್ರು. ಹಾಂ ಅಲ್ಲಿ ನಮ್ಮ ಊರವರ ಮಲ್ಲಪ್ಪ ಮೇಲ್ಮಣಿ ಅಂತ ಅವ್ರ ನೇತೃತ್ವಗಳಿಗೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅದನ್ನು, ಇವತ್ತಿಗೇನು ಅವ್ರ ನಡ್ಸ್ಕೊಂಡು ಹೋಗ್ತಾರೆ. ಮತ್ತು ಅಲ್ಲಿ ಎರಡೂ ಟೈಮ್ ಪಾರಾಯಣ ನಡೀತಿತ್ರಿ, ಪಾರಾಯಣ ಕೇಳೋಕ್ಕೆ ಭಕ್ತರು ಬರ್ತಾರೆ. ಆವಾಗೂ 7 ದಿನ ಈ ವೀಣೆಯನ್ನು 24 ತಾಸು ವೀಣೆಯನ್ನು ಯಾರಾದರೂ ಒಬ್ಬರು ಹಾಕೊಂಡು ನಾಮ ಜಪ ಮಾಡ್ತಿರ್ತಾರೆ ರೀ. ಆಮೇಲೆ ಅವರ ಶಿವರಾತ್ರಿ ಒಳಗೆ ಅಜ್ಜಾರದ ಒಂದು ಸಂಕಲ್ಪ ಇತ್ತಂತ್ರಿ, ತೆಪ್ಪ ತೇರು ಮಾಡ್ಬೇಕು ಅನ್ನುವಂಥದ್ದು. ಆವಾಗಿನ ಟೈಮ್ ಒಳಗೆ ಅದು ಅನುಕೂಲ ಆಗಲೇ ಇಲ್ಲರಿ ತೆಪ್ಪ ತೇರು ಮಾಡೋದು. ತೆಪ್ಪ ಹಾಂ ಕೆರೆ ಒಳಗನ ಹೇಳೋದು, ಈ ಸಿದ್ಧಾರೂಢರ ಮಠದೊಳಗೆ ಐತ್ರಿ ತೆಪ್ಪ ತೇರು, ಅದು ಬಿಟ್ಟರೆ ಮತ್ತೆ ಎಲ್ಲೂ ಇಲ್ಲ ರೀ. ಹಾಂ ಕೆರೆ ಒಳಗೆ, ಹಾಂ ಒಂದು ರೌಂಡ್ ಕೆರೆ ಸುತ್ತಾಯೋದ್ರಿ ಅದು. ಅದು ಈಗ ಹೋದ ವರ್ಷದಿಂದ ಒಂದು ಎರಡು ವರ್ಷ ಆತ್ರಿ ನಾವು ಅದನ್ನು ಪ್ರಾರಂಭ ಮಾಡಿ ಅಜ್ಜಾರದೊಂದು ಉತ್ಸವ ಮೂರ್ತಿ ಮಾಡಿದ್ರು ಕಂಚಿನ ಮೂರ್ತಿ, ಅದರೊಳಗೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಈಗ ಎರಡು ವರ್ಷ ನಾವು ತೆಪ್ಪ ತೀರನು ಮಾಡಿದ್ವಿ ರೀ. ಆಮೇಲೆ ಅಜ್ಜಾರ ಸಂಕಲ್ಪ ಇನ್ನೊಂದು ಇತ್ತಂತ್ರಿ, ಏನಂತಂದ್ರೆ ಸೆಪ್ಟೆಂಬರ್ 28 ಅಜ್ಜಾರ ಪುಣ್ಯ ಸ್ಮರಣೋತ್ಸವ ದಿನ ದೈವಾದಿನ ಆಗಿದ್ದಿನ ರೀ. ಅವರು ಶಿವರಾತ್ರಿಗೆ ಒಂದು ದೊಡ್ಡ ತೀರು ಮಾಡ್ಬೇಕಂತೇನೋ ಒಂದು ಶ್ರಾವಣಕ್ಕೆ ಮಾಡ್ಬೇಕಂತಿದ್ರಂತ್ರಿ, ಸಂಕಲ್ಪ ಮಾಡ್ಕೊಂಡಿದ್ರಂತ ಶ್ರಾವಣಕ್ಕೆ ಮಾಡ್ಬೇಕಂತೇಳಿ. ಆದ್ರೆ ನಾವು ನಮ್ಮ ಲಿಂಗಾನಂದ ಅಜ್ಜಾರು ಅಜ್ಜಾರ ಏನಂತಂದ್ರು ಈಗಿರುವಂತ ಅಜ್ಜಾರ ಅವ್ರು ಏನಂತಂದ್ರು ಶ್ರಾವಣಕ್ಕೆ ಮಾಡೋದು ಬೇಡ, ಸೆಪ್ಟೆಂಬರ್ 28 ಅಪಾರ ಪುಣ್ಯಸ್ಮರಣೆ ಐತಲ್ಲ ಅವತ್ತನ ಅದೊಂದು ಕೆಲಸ ಮಾಡೋಣ ಅನ್ನೋ ಮಾತನ್ನು ನಮ್ಗೆ ಎಲ್ಲ ಭಕ್ತರನ್ನ ಕರ್ಕೊಂಡು ಹೇಳಿದ್ದಾರೆ ಅಜ್ಜಾರ. ಅದನ್ನು ಒಂದು ಮಾಡ್ಬೇಕನ್ನುವಂಥ ವಿಚಾರ ಐತ್ರಿ.
ಅದನ್ನು ಒಂದು ಆದಷ್ಟು ಒಟ್ಟು ಮುಂದಿನ ದಿನಮಾನದೊಳಗೆ ಸೆಪ್ಟೆಂಬರ್ 28ನೇ ತಾರೀಕು ದೊಡ್ಡ ತೀರನ್ನು ಮಾಡಬೇಕು ಅನ್ನುವಂಥ ವಿಚಾರ ಐತೆ ರೀ. ಆಮೇಲೆ ಇಲ್ಲಿ ನಿರಂತರ ಊರೊಳಗೆ ಹೋಗಿ ಕಜ್ಜಾಯ ಮಾಡ್ಕೊಂಡು ಬರ್ತಾರೆ. ಅಜ್ಜಾರಿದ್ದ ದಿನದಿಂದ ಇವತ್ತಿನವರೆಗೂ ರೀ ಊರೊಳಗೆ ಕಂತಿ ಬುಟ್ಟಿ ಅಂತಾರೆ. ಹಾಂ, ಹೋಗಿ ಒಂದು 10 ಮನೇನೋ 20 ಮನೇನೋ ಅಲ್ಲಿಂದ ಕಜ್ಜಾಯ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಬಂದಂಥ ಭಕ್ತರಿಗೆ ಅನ್ನ ಪಲ್ಲೆ ಅಂಬಲಿ ಅಂತೂ ನಿರಂತರ ಯಾವಾಗಲೂ ಸಿಗ್ತೈತೆ ರೀ. ಕಜ್ಜಾಯ ಅಂದ್ರೆ ಊರೊಳಗೆ ಏನು ರೊಟ್ಟಿ ಸಂಗ್ರಹ ಮಾಡ್ಕೊಂಡು ರೀ, ಇಲ್ಲಿ ಯಾವಾಗೂ ನಿತ್ಯ ಅನ್ನ ಸಿಗ್ತೈತೆ ಸಿಗ್ತೈತೆ ರೀ. ಈ ಊರೊಳಗೆ ಹೆಂಗೆ ಪದ್ಧತಿ ಐತಿ ಅಂದ್ರೆ ರೀ, ಹೆಣ್ಮಕ್ಳು ತಾವು ಮಾಡಿದಂಥ ಮೊದಲನೇ ರೊಟ್ಟಿ ಅಜ್ಜನ ಮಠಕ್ಕೆ ಹೋಗೋದಪ್ಪ ಇದಂತ ಅದಕ್ಕೆ ಅದು ಏನೇನು ಕೊಡ್ಬೇಕು ಅನ್ನೋದು ಮೊದಲನೇ ರೊಟ್ಟಿ ಮಾಡಿದ ತಕ್ಷಣ ಅದನ್ನ ತೆಗೆದಿಟ್ಟನ ಮುಂದೆ ಒಂದು ಹುಡುಗರು ಆಳಕತ್ರು ಸಹಿತ ಅದೊಂದು ರೊಟ್ಟಿ ತೆಗೆದಿಟ್ಟನ ಮುಂದೆ ನಡ್ಕೊಂಡು ಹೋಗ್ತಾರೆ. ಆ ಪ್ರಕಾರ ಪರಂಪರೆ ನಡೆದೈತೆ ರೀ. ಅಜ್ಜಾರ ಭಾರತೀಯ ಪರಂಪರೆಯೊಳಗೆ ಮೌಢಾಚಾರ ಮತ್ತು ಕಂದಾಚಾರದಿಂದ ಬಳಲುತ್ತಿರುವಂತಹ ಭಕ್ತರ ಮನೋವಿಲಾಸಗಳನ್ನು ಕ್ಷುಲ್ಲಕ ಮನಸ್ಥಿತಿಗಳನ್ನು ಬದಲಿಸಿ ಅವರಲ್ಲಿ ಭಕ್ತಿ ಮಾರ್ಗವನ್ನು ತಂದು ಅವರು ಹೆಂಗದಾರಲ್ಲ ಅವರ ರೀತಿಯೊಳಗೆ ಇಳಿದು ಅವರನ್ನು ನಿಜಭಕ್ತರನ್ನಾಗಿ ಮಾಡಿ ಸಮಾಜದ ಉದ್ಧಾರಕರ್ತೃಗಳಾಗಿ ಮೆರೆದಂತಹ ಸನ್ನಿಧಿ ಕೀರ್ತಿ ಸತ್ಯಶಿವಾನಂದ ಅವಹುತ ಜನವರಿಗೆ ಸಲ್ತದೆ. ಈ ಭಾಗದೊಳಗಿರುವಂತಹ ಸಾಕಷ್ಟು ಜನ ಭಕ್ತರ ಅಳಲನ್ನು ನೋವನ್ನು ತ್ರಾಸನ್ನು ಬಗೆಹರಿಸಿ ಆ ಅಜ್ಞಾನವನ್ನು ತೆಗೆದುಕೊಳ್ಳಬಹುದು ಅವ್ರನ್ನ ಸುಜ್ಞಾನದಡಿಗೆ ಒಯ್ದು ಭಕ್ತಿ ಮಾರ್ಗಕ್ಕೆ ತಂದು ಶ್ರೀಮಠದ ಅಪಾರ ಭಕ್ತರ ವೃಂದವನ್ನು ತಯಾರು ಮಾಡಿದ್ದಾರೆ. ಅದು ಅಲ್ಲದೆ ಅವರ ಸಂಕಲ್ಪಗಳನ್ನು ನಮ್ಮ ಭಕ್ತರ ಜೊತೆ ಮತ್ತು ನಮ್ಮ ಟ್ರಸ್ಟ್ ಕಮಿಟಿಯರ ಜೊತೆ ನಮ್ಮ ಮಠದ ಸಲಹಾ ಸಮಿತಿ ಜೊತೆ ಮಾತಾಡಿ ನಾವು ವಿಚಾರ ಮಾಡಿಕೊಂಡಿದ್ದಾದ್ರೆ ಅವರ ಸಂಕಲ್ಪಗಳನ್ನೆಲ್ಲ ಒಟ್ಟು ನಾವೆಲ್ಲರೂ ಸಹಕಾರಗೊಳಿಸೋಣ ಅನ್ನುವಂಥ ನಿರ್ಣಯ ಒಳಗೆ ವಿಚಾರ ಮಾಡಿಕೊಂಡ ಹೋದ ವರ್ಷದಿಂದ ಈ ಶಿವರಾತ್ರಿ ನಿಮಿತ್ತ ಹಮ್ಮಿಕೊಂಡು ಬಂದಂಥ ಸತ್ತಾ ಕಾರ್ಯಕ್ರಮದೊಳಗೆ ನಾವು ತೆಪ್ಪತ್ತೇರನ್ನು ಎಳೆದ್ವಿ. ಅವರ ಸಂಕಲ್ಪನೂ ಆಗಿತ್ತು. ಆ ಸಂಕಲ್ಪವನ್ನು ಒಂದು ಈಡೇರಿಸೇವಿ ಇನ್ನೂ ಶ್ರಾವಣ ಮಾಸದೊಳಗೆ ಈ ಗಡ್ಡಿ ತೇರನ್ನು ಎಳಿಬೇಕು, ಎಳೆದ ಎರಡನೇ ಹುಬ್ಬಳ್ಳಿ ಇದಲಿ ಅಂಥೇಳಿ ಆ ಅಪಗಳು ಸಮಾಜದ ಜನರಿಗೆ ಬೋಧನೆ ಮಾಡಿದ್ದದ. ಅದನ್ನು ಕೂಡ ಕೆಲವು ದಿನಗಳ ಒಳಗೆ ನಾವು ಆ ಸಂಕಲ್ಪವನ್ನು ಈಡೇರಿಸ್ತೀವಿ. ಆದರೆ ನಮ್ಮ ವಿಚಾರಕ್ಕೆ ಅನುಗುಣವಾಗಿ ಈ ಶ್ರಾವಣ ಮಾಸದೊಳಗೆ ಕಾರ್ಯಕ್ರಮಗಳು ಗದ್ದಲ ಭಾಳ ಇರ್ತಾವೆ, ಎಲ್ಲ ಊರೊಳಗೆ ಪೂಜೆ ಕಾರ್ಯಕ್ರಮಗಳು ಇರ್ತಾವೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಆ ಅಪ್ಪಾಜಿಯವರ ಪುಣ್ಯಾರಾಧನೆ ಕಾರ್ಯಕ್ರಮದೊಳಗನ ಈ ಕಾರ್ಯಕ್ರಮವನ್ನು ಅಂದರೆ ಈ ರಥದ ನಿರ್ಮಾಣ ಮತ್ತು ರಥದ ಉತ್ಸವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ವಿಚಾರ ಮಾಡ್ಕೊಂಡಿದ್ದದ. ಆ ಮುಂದಿನ ದಿನಮಾನಗಳೊಳಗೆ ಆ ಕಾರ್ಯವನ್ನು ಈಡೇರಿಸ್ತೀವಿ. ಮತ್ತು ಅಪಗೋಳ ಇಚ್ಛಾಶಕ್ತಿಗೆ ಅನುಗುಣವಾಗಿ ಮತ್ತು ನಮ್ಮ ಭಕ್ತರ ಇಚ್ಛೆಗನುಗುಣವಾಗಿ ಶ್ರೀಮಠದಿಂದ ಒಂದು ಮುಂದೆ ಒಂದು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮವನ್ನು ನಿರ್ಮಿಸಬೇಕಂಥೇಳಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದದ. ಅದನ್ನು ಕೂಡ ನಮ್ಮ ಭಕ್ತ ಸಮುದಾಯ ಮತ್ತು ನಮ್ಮ ಸಲಹಾ ಸಮಿತಿಯಾಗಲಿ ನಮ್ಮ ಟ್ರಸ್ಟ್ ಕಮಿಟಿಯಾಗಲಿ ಅದನ್ನು ಆ ಕಾರ್ಯದೊಳಗೆ ಧುಮುಕಿ ಅದ ಆ ಕಾರ್ಯವನ್ನು ಈಡೇರಿಸುವಂಥ